ನಮಸ್ಕಾರ ವೀಕ್ಷಕರೇ, ಕೆಕೆ ಟು ನ್ಯೂಸ್ಗೆ ಸ್ವಾಗತ. ಸ್ಥಳೀಯರಿಗೆ ಉದ್ಯೋಗ ನೀಡುವಂತೆ ಮನವಿಗೆ ನಿರಾಕರಿಸಿದ ಸಿಡಿಪಿಒ ಶರಣಮ. ಅಂಗನವಾಡಿ ಕೇಂದ್ರಕ್ಕೆ ಬೀಗ ಜಡಿದು ಪ್ರೊಟೆಸ್ಟ್. ಹಟ್ಟಿ ಸಮೀಪದ ಗೌಡೂರು ತಾಂಡದ ಹೃದಯ ಭಾಗದಲ್ಲಿರುವ ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯಕರ್ತೆಯರ ಹುದ್ದೆ ಕಳೆದು ಒಂದು ವರ್ಷದಿಂದ ಖಾಲಿ ಇದ್ದು ಕೂಡ ಈ ಹುದ್ದೆಗೆ ಸ್ಥಳೀಯರನ್ನ ನೇಮಕ ಮಾಡುವಂತೆ ಹತ್ತು ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಕ್ಯಾರಿ ಅನ್ನದ ಅಧಿಕಾರಿಗಳು ಧೋರಣೆಯನ್ನ ಖಂಡಿಸಿ ಅಂಗನವಾಡಿ ಕೇಂದ್ರಕ್ಕೆ ಬೀಗ ಜಡಿದು ಪ್ರತಿಭಟನೆ ಮಾಡಲಾಯಿತು. ಇಲ್ಲಿನ ಸ್ಥಳೀಯ ಮಹಿಳಾ ವಿದ್ಯಾವಂತ ನಿರುದ್ಯೋಗಿಗಳು ಇದ್ರು ಕೂಡ ಅವರಿಗೆ ಸರ್ಕಾರದ ಆದೇಶದಂತೆ ನೇಮಕಾತಿಯಲ್ಲಿ ಸ್ಥಳೀಯರನ್ನೇ ನೇಮಿಸಿಕೊಳ್ಳುವಂತೆ ಆದೇಶವಿದ್ರೂ ಕೂಡ ಆ ನಿಯಮವನ್ನು ಮತ್ತು ಸಾರ್ವಜನಿಕರ ನಾಗರಿಕರು ಮತ್ತು ವಿವಿಧ ಸಂಘಟನೆಗಳು ಮಾಡಿಕೊಂಡು ಮನವಿಗೆ ಸ್ಪಂದಿಸುವ ಬದಲಾಗಿ ಖಾಲಿ ಇದ್ದ ಹುದ್ದೆಗೆ ಬೇರೆ ಕಡೆಯಿಂದ ಕೆಲಸ ಮಾಡುತ್ತಿರುವ ಒಂದು ಅಂಗನವಾಡಿ ಸಹಾಯಕಿಯರನ್ನ ವರ್ಗಾವಣೆ ಮಾಡಿ ಗೌಡರು ತಾಂಡಕ್ಕೆ ಹೋಗಿ ಕರ್ತವ್ಯಕ್ಕೆ ಹಾಜರಾಗುವಂತೆ ಆದೇಶವನ್ನ ಮಾಡಿದ್ದು ಸರಿಯಾದ ಕ್ರಮವಲ್ಲ ಮತ್ತು ಸ್ಥಳೀಯ ನಿರುದ್ಯೋಗಿ ಮಹಿಳೆಯರಿಗೆ ವಂಚಿತರನ್ನಾಗಿ ಮಾಡುವುದಕ್ಕೆ ಹೊರಟ ಶಿಶು ಅಭಿವೃದ್ಧಿ ಅಧಿಕಾರಿಗಳ ಕ್ರಮವನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಈಗ ಮಾಡಿದ ವರ್ಗಾವಣೆಯನ್ನ ಕೂಡಲೇ ವಾಪಸ್ ತೆಗೆದುಕೊಂಡು ಸ್ಥಳೀಯ ನಿರುದ್ಯೋಗಿ ಮಹಿಳೆಯರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು. ಇಲ್ಲವಾದ್ರೆ ನಮ್ಮ ಗೌಡರು ತಾಂಡದ ಸಾರ್ವಜನಿಕ ನಿರುದ್ಯೋಗಿ ಮಹಿಳೆಯರು ಮತ್ತು ವಿವಿಧ ಸಂಘಟನೆಗಳು ತೀವ್ರ ಉಗ್ರವಾದ ಹೋರಾಟವನ್ನ ಮಾಡಲಾಗುತ್ತದೆ ಅಂತ ಎಚ್ಚರಿಕೆ ನೀಡಿದ್ರು. ಈ ಸಂದರ್ಭದಲ್ಲಿ ಸೀತಮ್ಮ, ಯಮುನಮ್ಮ, ಮೇಘಮ್ಮ, ಕಾವೇರಿ, ಜುಮಲಾ, ಬಾಯಿ, ರೇವತಿ, ಗೌರಮ್ಮ, ಲಕ್ಷ್ಮಿ, ಸಾವಿತ್ರಿ, ಮೋನಮ್ಮ, ಶಾಂತಮ್ಮ, ಕಾಂದಮ್ಮ ಇವರೆಲ್ಲರೂ ಕೂಡ ಉಪಸ್ಥಿತರಿದ್ರು. ವರದಿ ಅಬ್ದುಲ್ ರಶೀದ್, ಕೆಕೆ ಟು ನ್ಯೂಸ್, ಲಿಂಗ್ಸೂರು. ಸರ್ ನೀವು ಸರ್ ಸರ್